ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಬಳಗದವ್ರಿಗೂ. ಇವತ್ತು ರೆಸ್ಟ್ಲೆಸ್ ರೇಖಾದಲ್ಲಿ ನಾನು ಈ ಸೋರೆಕಾಯಿ ಇರುತ್ತಲ್ವ ಅದರದ್ದು ಹಲ್ವಾ ಮಾಡ್ತಾ ಇದ್ದೀನಿ. ಹಲ್ವಾನಾದರೂ ಅನ್ಬೋದು, ಇಲ್ಲ ಒಂದು ರೀತಿ ಪಾಯಸ ಕೂಡ ನೀವಿಲ್ಲಿ ಅನ್ಬೋದು. ಹಾಗಾದರೆ ಅದನ್ನು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬಾಟಲ್ ಗಾರ್ಡನ್ನು ತೊಗೊಂಡಿದ್ದೀನಿ, ಅಂದರೆ ಸೋರೆಕಾಯಿನ ತೊಗೊಂಡಿದ್ದೀನಿ. ನಾನು ಇವಾಗ ಎರಡು ತುದಿಗಳನ್ನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಇದನ್ನು ಪೀಲ್ ಮಾಡ್ಕೊಳ್ತೀನಿ, ಅಂದರೆ ಸಿಪ್ಪೆ ಎಲ್ಲ ತೆಗೆದ್ಬಿಡ್ತೀನಿ. ಸಿಪ್ಪೆ ತೆಗೆದಾದ್ಮೇಲೆ ಇವಾಗ ಇದನ್ನು ನಾವು ತುರ್ಕೋಬೇಕಾಗತ್ತೆ. ತುಂಬಾ ಸಾಫ್ಟ್ ಆಗಿರೋದ್ರಿಂದ ಬೇಗ ಆಗಿಬಿಡುತ್ತೆ, ಇಲ್ಲಿ ಅಷ್ಟೇನು ಸಮಯ ಬೇಕಾಗಲ್ಲ. ನೋಡಿ, ನಾನು ಎಲ್ಲ ಸೋರೆಕಾಯಿನೂ ಇವಾಗ ತುರಿದ್ಬಿಡ್ತೀನಿ. ನೋಡಿ ಎಷ್ಟು ಕಲರು ವೈಟ್ ಆಗಿದೆ, ಆದರೆ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಹಾಗಾಗಿಬಿಟ್ಟು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದೇ ಒಳ್ಳೆಯದು. ಒಂದು ಬಾಣಲೆಗೆ ನಾನಿಲ್ಲಿ ಒಂದು 2 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿದ್ಮೇಲೆ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ತೊಗೋಬಹುದು ಇಲ್ಲಿ. ಮತ್ತು ಸಣ್ಣ ಉರಿಲಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ತುಂಬಾ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಚೇಂಜ್ ಆದರೆ ಸಾಕು, ಅಲ್ಲಿವರೆಗೂ ಹುರ್ಕೊಳ್ತೀನಿ. ನೋಡಿ ಇವಾಗ ಆಗಿದೆ. ನಾನು ಒಂದು ಬಟ್ಲಿಗೆ ಇದನ್ನೆಲ್ಲ ತೆಗೆದ್ಬಿಡ್ತೀನಿ. ಮತ್ತು ಇದೇ ಬಾಣಲೆಗೆ ನಾನು ತುರಿದಿಟ್ಕೊಂಡಿದ್ದಲ್ವ ಈ ಸೋರೆಕಾಯಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಆಗಿಲ್ಲ, ಆಗಲೇ ಕಲರ್ ಚೇಂಜ್ ಆಗಿದೆ ಇಲ್ಲಿ. ಆದರೆ ಅಂಥದ್ದೇನು ಟೇಸ್ಟಲ್ಲಿ ಡಿಫ್ರೆನ್ಸ್ ಏನು ಬರಲ್ಲ. ಹೀಗಾಗಿಬಿಟ್ಟು ನಾವೇನು ಮಾಡ್ಕೊಳ್ಳೋಣ ಇವಾಗ ಅಂತಂದರೆ, ಸಣ್ಣ ಉರಿಲಿ ಒಂದು 5 ನಿಮಿಷ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಸುಮಾರು 2 ಬಟ್ಲು ಇಲ್ಲಿ ಈ ತುರಿದಿರೋಂಥ ಸೋರೆಕಾಯಿ ಇತ್ತು. ನೋಡಿ, ಇದು ಇವಾಗ 5 ನಿಮಿಷದಲ್ಲಿ ಅರ್ಧಕ್ಕೆ ಬಂದುಬಿಡುತ್ತೆ, ಅಂದರೆ ಅಟ್ಸುತ್ತೆ ಇಲ್ಲಿ, ಅಂದರೆ ಕ್ವಾಂಟಿಟಿ ಅರ್ಧ ಆಗಿಬಿಡುತ್ತೆ ಇಲ್ಲಿ. ನೋಡಿ, ಒಂದು 5 ನಿಮಿಷ ಆದಮೇಲೆ 1 ಬಟ್ಲು ನಾನಿಲ್ಲಿ ಹಾಲನ್ನು ಸೇರಿಸ್ತಾ ಇದ್ದೀನಿ. ಬೇಕಾದರೆ ನಿಮ್ಮ ಹತ್ರ ಖೋವಾ ಏನಾದರೂ ಇದ್ದರೆ ಅದನ್ನು ಸೇರಿಸಿ, ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಲು ಹಾಕಿದ್ಮೇಲೆ ಒಂದು 2-3 ನಿಮಿಷ ನಾವು ಇದನ್ನು ಕುದಿಸ್ಬೇಕಾಗತ್ತೆ, ಅಂದರೆ ಒಂದು ಅರ್ಧ ಹಾಲು ಇಲ್ಲಿ ಅಟ್ಟಿಸ್ಬೇಕು. ಅಲ್ಲಿವರೆಗೂ ನಾವು ಇಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಲು ಅಟ್ಟಿಸ್ತಾ ಇದೆ. ಇದಕ್ಕೆ ನಾನು 1 ಬಟ್ಲು ಬೆಲ್ಲನ ಸೇರಿಸ್ತಾ ಇದ್ದೀನಿ, ಅಂದರೆ ಸೋರೆಕಾಯಿ ಇವಾಗ ಎಷ್ಟು ಅಟ್ಟಿಸ್ಬಿಟ್ಟು ಎಷ್ಟು ಆಗಿದೆಯೋ ಅಷ್ಟು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವಿಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಬೆಲ್ಲ ಕರಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಬೆಲ್ಲ ಕರಗ್ತಾ ಇದೆ, ಆಲ್ಮೋಸ್ಟ್ ಕರಗಿದೆ ಇಲ್ಲಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಈ ಸೋರೆಕಾಯಿ ಹಲ್ವಾ ರೆಡಿಯಾಗಿದೆ. ಇವಾಗ ನಿಮಗೆ ನೀರಾಗಿ ಅನ್ನಿಸ್ತಾ ಇದೆ, ಆದರೆ ಸ್ವಲ್ಪ ಆರಿದ ಮೇಲೆ, ಅಂದರೆ ಈ ಬೆಲ್ಲದ ಪಾಕ ಆರಿದ ಮೇಲೆ ಗಟ್ಟಿಯಾಗಿಬಿಡುತ್ತೆ. ಇದಕ್ಕೆ ಇವಾಗ ಫ್ರೈ ಮಾಡಿಟ್ಕೊಂಡಿರೋಂಥ ಈ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಮಕ್ಕಳು ಪಲ್ಯ ಎಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ, ಆದರೆ ಈ ಥರ ಸ್ವೀಟ್ ಮಾಡಿಕೊಟ್ಟಾಗ ಖಂಡಿತ ತಿಂತಾರೆ, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದ್ಸಲ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ನನ್ನ ಜೊತೆ ಶೇರ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ ರೆಸ್ಟ್ಲೆಸ್ ರೇಖಾನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.